ಡಾಕ್ಟರ್, ವಿಷಯ ಏನು ಅಂತ ನೇರವಾಗಿ ಹೇಳಿ. ಅಮ್ಮಂಗೆ ಏನಾಗಿದೆ? ಭಯ ಆಗ್ತಿದೆ ಡಾಕ್ಟರ್. ಸಾರಿ, ನಿಮ್ಮ ಅಮ್ಮನ ಉಳಿಸ್ಕೊಳಕ್ಕಾಗಲಿಲ್ಲ. ಶಿ ಇಸ್ ನೋ ಮೋರ್. ಸಮಾಧಾನ ಮಾಡ್ಕೊಳ್ಳಿ, ನಮ್ಮ ಕೈಲಾಗಿದ್ದ ಪ್ರಯತ್ನ ನಾವು ಮಾಡಿದ್ವಿ. ಇನ್ನೊಂದು ಗಂಟೆಯಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿ ಬಾಡಿನ ಹ್ಯಾಂಡ್ ಓವರ್ ಮಾಡ್ತೀವಿ. ಪ್ಲೀಸ್ ಕಾಣ್ಬೇಡಮ್ಮ. ಅಮ್ಮ ಎದ್ದೇಳಮ್ಮ. ಅಮ್ಮ ಅಮ್ಮ ಎದ್ದೇಳಮ್ಮ. ಬಿಟ್ಟು ಅತ್ತೆ ಅಳ್ಬೇಡಿ. ನೀವು ಅಳ್ಬಾರ್ದು. ನೀವಂದ್ರೆ ನಂಗೆ ತುಂಬ ಇಷ್ಟ. ನೀವ್ ಹತ್ರ ನನಗೆ ಬೇಜಾರಾಗತ್ತೆ. ಅಕ್ಕ ಇಲ್ದಿರೋ ಮನೆ ದೇವ್ ಇಲ್ದಿರೋ ಗುಡಿ ತರ ಆಗಿದೆ. ಅಕ್ಕ ಈ ಮನೆ ದೇವತೆ ತರ ಇದ್ರು. ಎಲ್ರ ಮೇಲೂ ಪ್ರೀತಿ ತೋರಿಸ್ತಿದ್ರು. ಎಲ್ರನ್ನೂ ಕಾಳಜಿಯಿಂದ ನೋಡ್ಕೋತಿದ್ರು. ಅವ್ರ ಹತ್ರ ಮಾತಾಡ್ತಿದ್ರೆ ಅಮ್ಮನ ಹತ್ರ ಮಾತಾಡ್ದಂಗೆ ಆಗೋದು. ಅಷ್ಟು ಪ್ರೀತಿ ತೋರಿಸ್ತಿದ್ರು. ಪಾಪ ಅಕ್ಕ ಸೊಸೆನ ಕಳ್ಕೊಂಡು ಎಷ್ಟು ಒದ್ದಾಡ್ತಿದ್ದಾರೋ ಏನೋ. ಅವ್ರನ್ನ ಸಮಾಧಾನ ಮಾಡೋ ಅವಕಾಶ ಕೂಡ ಇಲ್ಲ. ಅತ್ತೆ, ನಿಮ್ಮಕ್ಕ ಥರನೇ ನಮ್ಮಕ್ಕ ಕೂಡ ಎಷ್ಟು ಒಳ್ಳೆಯವಳು ಗೊತ್ತಾ.